ನಮಸ್ಕಾರ ಎಲ್ಲರಿಗೂ. ತ್ರಿವನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕನ್ನಡ ವ್ಯಾಕರಣದ ಬಗ್ಗೆ ನಾನು ಮಾಡ್ತಾ ಇದ್ದೀನಿ. ಆಚೆ ತುಂಬಾ ದಿನದಿಂದ ವಿಡಿಯೋಸ್ ಗಳನ್ನ ಮಾಡೋದಕ್ಕೆ ಆಗಿರ್ಲಿಲ್ಲ. ಸೊ ಇನ್ ಮೇಲೆ ನಿರಂತರವಾಗಿ ವಿಡಿಯೋಸ್ ಗಳು ಬರ್ತಾ ಇರುತ್ತೆ ನನ್ನ ಚಾನಲ್ ಇಂದ. ಇವಾಗ ಎಲ್ಲಾ ಎಕ್ಸಾಮ್ ಗಳನ್ನ ಕಾಲ್ ಮಾಡಿದ್ದಾರೆ, ವಿಎ ಆಗಿರ್ಬೋದು, ಪಿಡಿಒ, ಇವಾಗ ಟಿಇಟಿ ಕೂಡ ಕಾಲ್ ಆಗಿದೆ. ಸೊ ಅದೆಲ್ಲದಕ್ಕೋಸ್ಕರ ನಿಮ್ಮ ಒಂದು ಪ್ರಿಪರೇಷನ್ ಹೇಗಿರ್ಬೇಕು. ಸೊ ಯಾವುದೇ ಎಕ್ಸಾಮ್ ಅಂದ್ರೂ ಕೂಡ ನಾನು ಎಲ್ಲಾ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ, ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಸೊ ಆ ಲೆವೆಲ್ ಗೆ ನೀವು ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಬರ್ತಾ ಇರುವಂತಹ ಎಲ್ಲಾ ಎಕ್ಸಾಮ್ ಗಳಲ್ಲಿ ಕಾಮನ್ ಆಗಿ ಕೇಳುವಂತದ್ದು ಏನು, ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಅಥವಾ ಕಂಪ್ಯೂಟರ್ ಜ್ಞಾನವನ್ನ ಕೇಳ್ತಾರೆ. ಸೊ ಕನ್ನಡ ಅಂತ ಬಂದಾಗ ನಿಮಗೆ ಗ್ರಾಮರ್ ಬಗ್ಗೆ ಅರಿವು ಸ್ವಲ್ಪನಾದ್ರೂ ಇರಲೇಬೇಕಾಗುತ್ತೆ. ಗ್ರಾಮರ್ ಗಳ ಬಗ್ಗೆ ಗೊತ್ತಿಲ್ಲ ಅಂತ ಅಂದಾಗ ನೀವು ಎಕ್ಸಾಮ್ ನ ಕ್ಲಿಯರ್ ಮಾಡಲು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಕನ್ನಡದಲ್ಲಿ ವ್ಯಾಕರಣದ ಬಗ್ಗೆನೇ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳೋದ್ರಿಂದ ನೀವು ಮಸ್ಟ್ ಅಂಡ್ ಶುಡ್ ಗ್ರಾಮರ್ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇವತ್ತಿನ ಒಂದು ತರಗತಿಯಲ್ಲಿ ಸಂಧಿಗಳ ಬಗ್ಗೆ ನಾನು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ, ಬೇಗ ಬೇಗ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಾವು ಸಂಧಿಗಳು ಅಂದ್ರೆ ಏನು ಅಂತ ತಿಳ್ಕೋಬೇಕಾಗುತ್ತೆ. ಸಂಧಿಗಳು ಅಂತ ಹೇಳಿದ್ರೆ ನೋಡಿ, ನಾನಿಲ್ಲಿ ಬರ್ತಿದ್ದೀನಪ್ಪ. ಎರಡು ಅಕ್ಷರಗಳ ನಡುವೆ ಯಾವುದೇ ರೀತಿಯ ಕಾಲ ವಿಳಂಬವಿಲ್ಲದಂತೆ, ಹಾಗೆ ಅದರ ಒಂದು ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಸೇರಿಸಿ ಉಚ್ಚರಿಸುವುದೇ ಸಂಧಿ ಅಂತ ಇದೆ. ಇದರ ಅರ್ಥ ಏನಿಲ್ಲ, ಯಾವುದೇ ಎರಡು ಅಕ್ಷರಗಳು, ಅದು ಸ್ವರ ಕೂಡ ಆಗಿರ್ಬೋದು, ವ್ಯಂಜನ ಕೂಡ ಆಗಿರ್ಬೋದು. ಈ ಸ್ವರ ಮತ್ತೆ ವ್ಯಂಜನಗಳ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋವನ್ನ ಮಾಡಿದ್ದೀನಿ. ಆ ಒಂದು ವಿಡಿಯೋದ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡದೇ ಇರೋರು ಹೋಗಿ ಅದನ್ನ ನೋಡ್ಕೊಂಡು ಬರ್ಬೋದು. ಫೈನ್, ಓಕೆ. ಇವಾಗ ಸ್ವರ ಹಾಗೆ ವ್ಯಂಜನ ಯಾವ್ದಾದ್ರು ಆಗಿರ್ಬೋದು, ಆ ಎರಡು ಅಕ್ಷರ ಅಥವಾ ಆ ಎರಡು ಪದ, ಆ ಎರಡು ಪದಗಳ ನಡುವೆ ಯಾವುದೇ ರೀತಿಯಾದಂತಹ ಕಾಲ ವಿಳಂಬವಿಲ್ಲದಂತೆ ಅಥವಾ ಆ ಎರಡು ಪದಗಳ ಅರ್ಥಕ್ಕೆ ವ್ಯತ್ಯಾಸ ಆಗದೇ ಇರೋ ಹಾಗೆ ಅಥವಾ ಆ ಎರಡು ಪದಗಳ ಅರ್ಥ ಕೆಡದೇ ಇರೋ ಹಾಗೆ ಸೇರಿಸಿ ಉಚ್ಚರಿಸುವುದನ್ನು ನಾವು ಏನಂತ ಹೇಳ್ತೀವಿ, ಸಂಧಿ ಅಂತ ಹೇಳಿ ಕರಿತೀವಿ. ಇವಾಗ ನನಗೆ ಉದಾಹರಣೆಯ ಮೂಲಕ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ಸಂಧಿ ಆಗತ್ತೆ ಅಥವಾ ಸಂಧಿ ಕಾರ್ಯ ಹೇಗೆ ನಡೆಯುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇವಾಗ ಹೊಸಗನ್ನಡ ಅನ್ನುವಂತಹ ಒಂದು ಪದ ಇದೆ ಅಂತ ಅನ್ಕೊಳ್ಳಿ, ಓಕೆನಾ. ಇದನ್ನ ನಾವು ಈ ಒಂದು ಪದದಲ್ಲಿ ಯಾವುದೇ ರೀತಿಯಾದಂತಹ ಕಾಲ ವಿಳಂಬ ಇಲ್ಲ, ಹಾಗೆ ಯಾವುದೇ ರೀತಿಯಾದಂತಹ ಅರ್ಥ ಕೂಡ ಕೆಟ್ಟಿಲ್ಲ ಅಲ್ವಾ. ಹೊಸಗನ್ನಡ ಅಂತ ಇದೆ. ಸೊ ಈ ಒಂದು ಹೊಸಗನ್ನಡ ಪದವನ್ನ ನಾವು ಬಿಡಿಸಿ ಬರೆದಾಗ ಅಥವಾ ಸಂಧಿ ಕಾರ್ಯ ಮಾಡುವಾಗ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಹೊಸ ಪ್ಲಸ್ ಕನ್ನಡ, ಓಕೆನಾ. ಇಲ್ಲೇನಂತ ಇದೆ, ಎರಡು ಅಕ್ಷರಗಳ ನಡುವೆ, ಈ ಎರಡು ಅಕ್ಷರ ಅಥವಾ ಎರಡು ಪದಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಹೊಸ ಕನ್ನಡ, ಕಾಲ ವಿಳಂಬವಿಲ್ಲದಂತೆ ಹಾಗೆ ಅರ್ಥಕ್ಕೆ ವ್ಯತ್ಯಯ ಬಾರದಂತೆ, ಅಂದ್ರೆ ಈ ಎರಡು ಪದಗಳಿಗೆ ಇರ್ತಕ್ಕಂತಹ ಅರ್ಥ ಕೆಟ್ಟು ಹೋಗದೆ ಇರೋ ಹಾಗೆ ಅಥವಾ ಈ ಎರಡು ಪದಗಳ ಅರ್ಥಕ್ಕೆ ವ್ಯತ್ಯಾಸ ಆಗದೆ ಇರೋ ಹಾಗೆ ನಾವು ಸೇರಿಸಿ ಉಚ್ಚರಿಸುವುದನ್ನ ಏನಂತ ಹೇಳಿ ಕರಿತೀವಿ, ಸಂಧಿ ಅಂತ ಹೇಳಿ ಕರಿತೀವಿ ಅಂತ, ಓಕೆನಾ. ಸೊ ಇಲ್ಲಿ ಹೊಸ ಕನ್ನಡ ಅಂತ ಇದೆ, ನಾನಿದ್ರೆ ಬಿಡಿಸಿ ಬರ್ತಾಗ ಏನಾಯ್ತು, ಹೊಸ ಪ್ಲಸ್ ಕನ್ನಡ, ಈ ಎರಡೂ ಪದಗಳ ಅರ್ಥ ಎಲ್ಲೂ ಕೂಡ ಕೆಟ್ಟಿಲ್ಲ. ಸೊ ಹಾಗಾಗಿ ಇದನ್ನ ನಾವೇನಂತ ಹೇಳ್ಬೋದು, ಸಂಧಿ ಅಂತ ಹೇಳಿ ಕರಿಬಹುದು. ಅರ್ಥ ಆಯ್ತಾ? ಸೊ ಸಂಧಿ ಅಂದ್ರೆ ಏನು ಅಂತ ಗೊತ್ತಾಯ್ತು, ಇದನ್ನ ಹೇಗೆ ಬಿಡಿಸಿ ಬರೆಯೋದು ಅಂತ ಕೂಡ ಇವಾಗ ನಿಮಗೆ ಅರ್ಥ ಆಗಿದೆ. ಸೊ ಇದರಲ್ಲಿ ಇವಾಗ ಉತ್ತರ ಪದ ಹಾಗೆ ಪೂರ್ವ ಪದ ಅಂತ ಹೇಳಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಸಂಧಿ ಕಾರ್ಯ ಆಗ್ಬೇಕಾದ್ರೆ ಅದೇ ಇಂಪಾರ್ಟೆಂಟ್, ಉತ್ತರ ಪದ ಮತ್ತೆ ಪೂರ್ವ ಪದ ಇಸ್ ಈಕ್ವಲ್ ಟು ಸಂಧಿ ಪದ ಅಂತ. ಸೊ ನೆಕ್ಸ್ಟ್ ನಾವು ಅದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇವಾಗ ನಾನು ಹೊಸ ಕನ್ನಡ ಅಂತ ಬರ್ದಿದ್ದೀನಲ್ವಾ. ಸೊ ನಾವು ಇವಾಗ ಹೊಸ ಪ್ಲಸ್ ಕನ್ನಡ, ಇದರಲ್ಲಿ ಪೂರ್ವ ಪದ ಯಾವುದು, ಉತ್ತರ ಪದ ಯಾವುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಈಕ್ವಲ್ ಟು ಸಂಧಿ ಪದ ಅಂತ ನಾವು ಹೇಳ್ತೀವಿ, ಓಕೆನಾ. ಇಲ್ಲಿ ಇವಾಗ ಹೊಸ ಕನ್ನಡ ಅಂತ ಹೇಳಿ ನಾನು ಒಂದು ಪದವನ್ನ ಬರ್ತಿದ್ದೀನಿ. ಇದನ್ನ ನಾನು ಬಿಡಿಸಿ ಬರ್ದಾಗ ಹೊಸ ಪ್ಲಸ್ ಕನ್ನಡ ಅಂತ ಆಯ್ತು ಅಲ್ವಾ. ಇಲ್ಲಿ ಈ ಹೊಸ ಅನ್ನೋದು ಏನಿದೆ, ಇದನ್ನ ನಾವು ಏನಂತ ಹೇಳ್ತೀವಿ, ಪೂರ್ವ ಪದ ಅಂತ ಹೇಳಿ ಕರಿತೀವಿ. ಏನಂತ ಹೇಳ್ತೀವಿ, ಪೂರ್ವ ಪದ ಅಂತ ಹೇಳಿ ಕರಿತೀವಿ. ಸೊ ಕನ್ನಡ ಅನ್ನೋದು ಏನಿದೆ, ಉತ್ತರ ಪದ, ಓಕೆನಾ, ಉತ್ತರ ಪದ. ನಿಮ್ಗೆ ಅಷ್ಟು ಕನ್ಫ್ಯೂಷನ್ ಆಯ್ತು ಅಂತ ಹೇಳಿದ್ರೆ
ಪ್ಲಸ್ ನ ಹಿಂದೆ ಇರುವಂತಹ ಯಾವುದೇ ಪದಗಳಾಗಿರಬಹುದು ಅದು ಪೂರ್ವ ಪದ ಆಗಿರುತ್ತೆ ಯಾವಾಗಲೂ ಕೂಡ. ಹಾಗೆ ಪ್ಲಸ್ ನ ಮುಂದೆ ಇರುವಂತಹ ಯಾವುದೇ ಪದಗಳು ಯಾವಾಗಲೂ ಕೂಡ ಏನಾಗಿರುತ್ತೆ, ಉತ್ತರ ಪದ ಆಗಿರುತ್ತೆ. ಆಯ್ತಾ, ಹೊಸ ಪೂರ್ವ ಪದ ಕನ್ನಡ ಉತ್ತರ ಪದ. ಹಾಗಾದ್ರೆ ಸಂಧಿ ಪದ ಯಾವುದು? ಇದು ಸಂಧಿ ಪದ. ಆಯ್ತಾ, ಹೊಸ ಪ್ಲಸ್ ಕನ್ನಡ ಈಕ್ವಲ್ಸ್ ಹೊಸ ಕನ್ನಡ ಅಂತ ನಾವು ಏನು ಬರೀತೀವಲ್ಲ, ಸೊ ಇದು ಏನು ಸಂಧಿ ಪದ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ಪೂರ್ವ ಪದ, ಇದು ಉತ್ತರ ಪದ. ಪ್ಲಸ್ ನ ಹಿಂದೆ ಇರೋದು ಯಾವಾಗ್ಲೂ ಕೂಡ ಪೂರ್ವ ಪದ ಆಗಿರುತ್ತೆ, ಹಾಗೆ ಪ್ಲಸ್ ನ ಮುಂದೆ ಇರೋದು ಯಾವಾಗ್ಲೂ ಕೂಡ ಉತ್ತರ ಪದ ಆಗಿರುತ್ತೆ. ಇನ್ನು ಸಂಧಿಗಳ ವಿಧಗಳು ಅಥವಾ ಸಂಧಿಯಲ್ಲಿ ನಾವು ಎಷ್ಟು ವಿಧಗಳನ್ನ ನೋಡ್ತೀವಿ ಅಂತ, ಸಂಧಿಗಳಲ್ಲಿ ನಾವು ಎರಡು ವಿಧಗಳನ್ನ ನೋಡ್ತೀವಿ ಸ್ನೇಹಿತರೆ. ಯಾವ್ದು ಎರಡು ವಿಧಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಕನ್ನಡ ಸಂಧಿ, ಹಾಗೆ ಎರಡನೇದಾಗಿ ಸಂಸ್ಕೃತ ಸಂಧಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಕೇವಲ ಕನ್ನಡ ಸಂಧಿಯ ಬಗ್ಗೆ ಮಾತ್ರ ಮಾಡ್ತಾ ಇದ್ದೀನಿ, ಸಂಸ್ಕೃತ ಸಂಧಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಕನ್ನಡ ಸಂಧಿಯಲ್ಲಿ ಯಾವ್ಯಾವ ಸಂಧಿಗಳು ಬರ್ತಾವಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಲೋಪ ಸಂಧಿ, ಲೋಪ ಸಂಧಿ. ಎರಡನೇದಾಗಿ ಆಗಮ ಸಂಧಿ. ಹಾಗೆ ಮೂರನೇದಾಗಿ ಆದೇಶ ಸಂಧಿ, ಆದೇಶ ಸಂಧಿ. ಗೊತ್ತಾಯ್ತಲ್ಲ, ಸಂಧಿಗಳಲ್ಲಿ ಎರಡು ವಿಧಗಳಿದಾವೆ, ಕನ್ನಡ ಸಂಧಿ ಹಾಗೆ ಸಂಸ್ಕೃತ ಸಂಧಿ. ಕನ್ನಡ ಸಂಧಿಯಲ್ಲಿ ಮೂರು ವಿಧಗಳು ಬರುತ್ತೆ, ಲೋಪ ಸಂಧಿ, ಆಗಮ ಸಂಧಿ ಹಾಗೆ ಆದೇಶ ಸಂಧಿ. ಸೊ ಈ ಕನ್ನಡ ಸಂಧಿಯಲ್ಲಿ ಕೂಡ ಎರಡು ವಿಧಗಳನ್ನ ನಾವು ನೋಡ್ತೀವಿ. ಯಾವ್ದಪ್ಪ ಕನ್ನಡ ಸಂಧಿಯಲ್ಲಿ ಬರುವಂತಹ ಎರಡು ವಿಧಗಳು ಅಂತ ಹೇಳಿದ್ರೆ, ಮೊದಲನೇದು ಸ್ವರ ಸಂಧಿ, ಹಾಗೆ ಎರಡನೇದು ವ್ಯಂಜನ ಸಂಧಿ. ವ್ಯಂಜನ ಸಂಧಿ, ವ್ಯಂಜನ ಸಂಧಿ. ಈ ಮೂರು ಸಂಧಿಗಳಲ್ಲಿ ಯಾವ್ದು ಸ್ವರ ಸಂಧಿ, ಯಾವ್ದು ವ್ಯಂಜನ ಸಂಧಿ ಅಂತ ಹೇಳಿದ್ರೆ, ಲೋಪ ಮತ್ತೆ ಆಗಮ ಏನಿದೆ ಇದು ಸ್ವರ ಸಂಧಿ. ಆಯ್ತಾ, ಈ ಆದೇಶ ಸಂಧಿ ಏನಿದೆ ಇದು ವ್ಯಂಜನ ಸಂಧಿ. ಇವಾಗ ಅರ್ಥ ಆಗ್ತಿದಲ್ಲ, ಸಂಧಿಗಳಲ್ಲಿ ಎರಡು ವಿಧ, ಕನ್ನಡ ಸಂಧಿ ಹಾಗೆ ಸಂಸ್ಕೃತ ಸಂಧಿ. ಕನ್ನಡ ಸಂಧಿಗಳಲ್ಲಿ ಬರ್ತಕ್ಕಂತಹ ಸಂಧಿಗಳು ಲೋಪ, ಆಗಮ, ಆದೇಶ ಸಂಧಿ. ಈ ಕನ್ನಡ ಸಂಧಿಯಲ್ಲಿ ಕೂಡ ಎರಡು ವಿಧಗಳು ಬರುತ್ತೆ, ಸ್ವರ ಸಂಧಿ ಹಾಗೆ ವ್ಯಂಜನ ಸಂಧಿ. ಸ್ವರ ಸಂಧಿಯಲ್ಲಿ ಬರ್ತಕ್ಕಂಥದ್ದು ಲೋಪ ಸಂಧಿ ಹಾಗೆ ಆಗಮ ಸಂಧಿ. ವ್ಯಂಜನ ಸಂಧಿಯಲ್ಲಿ ಬರುವಂತದ್ದು ಆದೇಶ ಸಂಧಿ. ಇಷ್ಟು ಗೊತ್ತಾಯ್ತಲ್ಲ ಇವಾಗ. ಓಕೆ, ನೆಕ್ಸ್ಟ್ ಮೊದಲನೇದಾಗಿ ಇವಾಗ ನಾವು ಲೋಪ ಸಂಧಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಲೋಪ ಸಂಧಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಲೋಪ ಸಂಧಿ. ಏನ್ ಲೋಪ ಸಂಧಿ ಅಂತ ಹೇಳಿದ್ರೆ, ಅಂತ ಮೊದಲು ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯಲ್ಲಿರುವಂತಹ ಸ್ವರ ಸಂಧಿ ಪದದಲ್ಲಿ ಲೋಪವಾಗುವುದೇ ಲೋಪ ಸಂಧಿ ಅಂತ ಇದೆ. ಹೀಗೆ ಹೇಳಿದ್ರೆ ಯಾರಿಗೂ ಕೂಡ ಅರ್ಥ ಆಗುದಿಲ್ಲ. ಒಂದು ಎಕ್ಸಾಂಪಲ್ ನ ಕೊಟ್ಟು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ನೀರಿಲ್ಲ ಅನ್ನುವಂತಹ ಒಂದು ಪದ, ಯಾಕೆ ನಾನು ಈ ಪದವನ್ನು ತಗೊಂಡಿದ್ದೀನಿ ಅಂದ್ರೆ, ಇವಾಗ ಎಲ್ಲೆಲ್ಲೂ ಕೂಡ ನೀರಿಲ್ಲದೆ ಇರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಈ ಪದವನ್ನು ನಾನು ತಗೊಳ್ತೀನಿ, ನೀರಿಲ್ಲ ಅನ್ನುವಂತಹ ಒಂದು ಪದ. ಓಕೆನಾ, ನೀರಿಲ್ಲ ಈ ಪದನ ನಾನು ತಗೊಂಡಿದ್ದೀನಿ. ಸೊ ಇದನ್ನ ನಾನು ಬಿಡಿಸಿ ಬರೀತೀನಿ. ಯಾವ ರೀತಿ ಬಿಡಿಸಿ ಬರೆಯೋದು? ನೀರು ಪ್ಲಸ್ ಇಲ್ಲ ಈಕ್ವಲ್ಸ್ ನೀರಿಲ್ಲ. ಆಯ್ತಲ್ವಾ? ಸೊ ನೀರು ಪ್ಲಸ್ ಇಲ್ಲ ಈಕ್ವಲ್ಸ್ ನೀರಿಲ್ಲ, ನಾನು ಇದನ್ನ ಬಿಡಿಸಿ ಬರ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ ನಾವು ಪೂರ್ವ ಪದ ಹಾಗೆ ಉತ್ತರ ಪದವನ್ನು ನಾವು ಕಂಡುಕೊಳ್ಬೇಕಾಗುತ್ತೆ. ಆಗ್ಲೇ ಏನ್ ಹೇಳಿದ್ ನಾನು, ಪ್ಲಸ್ ನ ಹಿಂದೆ ಇರೋದು ಯಾವಾಗ್ಲೂ ಕೂಡ ಏನಾಗಿರುತ್ತೆ, ಪೂರ್ವ ಪದ ಆಗಿರುತ್ತೆ. ಸೊ ಹಾಗಾಗಿ ಪ್ಲಸ್ ನ ಹಿಂದೆ ನೀರು ಅನ್ನುವಂತಹ ಪದ ಇದೆ, ಇದು ಏನಾಗಿರುತ್ತೆ, ಪೂರ್ವ ಪದ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಪ್ಲಸ್ ನ ಮುಂದೆ ಇರೋದು ಏನಾಗಿರುತ್ತೆ, ಉತ್ತರ ಪದ ಆಗಿರುತ್ತೆ. ಉತ್ತರ ಪದ ಇದು ಯಾವುದು? ಸಂಧಿ ಪದ. ಓಕೆನಾ, ಇದು ಸಂಧಿ ಪದ. ಸೊ ಇಲ್ಲಿ ನೋಡಿ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಸಂಧಿ ಪದದಲ್ಲಿ ಲೋಪವಾಗುವುದನ್ನ ನಾವು ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಲೋಪವಾಗುವುದು ಅಂತ ಹೇಳಿದ್ರೆ ಕಳೆದು ಹೋಗುವುದು ಅಂತಲೂ ಕೂಡ ಅರ್ಥ ಬರುತ್ತೆ. ಸೊ ಇಲ್ಲಿ ನೋಡಿ, ಪೂರ್ವ ಪದದ ಕೊನೆಯ ಪದ ಯಾವುದು? ಈಗ ನೀವು ಉಚ್ಚಾರ ಮಾಡಿ ನೀರು ಅಂತ ಉಚ್ಚಾರ ಮಾಡಿದಾಗ ನಿಮಗೆ ಕೊನೆಯಲ್ಲಿ ಯಾವ ಸ್ವರ ಕೇಳಿಸುತ್ತೆ? ನೀರು, ಹೂ ಅನ್ನುವಂತಹ ಸ್ವರ ಕೇಳಿಸುತ್ತೆ. ಹೌದಲ್ವಾ? ಹೂ ಅನ್ನುವಂತಹ ಪದ ಕೇಳಿಸುತ್ತೆ. ಸೊ ಇಲ್ಲಿ ಉತ್ತರ ಪದದ ಮೊದಲನೆಯ ಪದ ಯಾವುದೇ ಇಲ್ಲ ಅಂತ ಇದೆ. ಸೊ ಈ ಅಂತರ ನೀವು ಇಲ್ಲಿ ಬರ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಸ್ವರದ ಮುಂದೆ ಸ್ವರ, ಇವಾಗ ಹೂ ಕೂಡ ಸ್ವರ, ಈ ಕೂಡ ಸ್ವರ. ಹೌದಲ್ವಾ? ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗಬೇಕಾದ್ರೆ ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರ ಲೋಪ ಆಗೋದನ್ನ ನಾವೇನ್ ಹೇಳ್ತೀವಿ?
ಲೋಪಸಂಧಿ ಅಂತ ಹೇಳ್ತೀವಿ ಅಂತ ಇದೆ, ಹೌದಲ್ವಾ? ಸೊ ಇವಾಗ ನೀರು ಪ್ಲಸ್ ಇಲ್ಲ ಈಕ್ವಲ್ಸ್ ನೀರಿಲ್ಲ. ಇಲ್ಲಿ ನೀರಿಲ್ಲ ಅಂತ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಹೂ ಎಲ್ಲಿಯಾದ್ರೂ ಬಂದಿಲ್ಲ ಅಲ್ವಾ? ಸೊ ಇಲ್ಲಿ ಹೂ ಏನಾಯ್ತು, ಕಳೆದು ಹೋಗಿದೆ ಅಥವಾ ಲೋಪ ಆಗಿದೆ. ಪೂರ್ವಪದದ ಕೊನೆಯಲ್ಲಿರ್ತಕ್ಕಂತಹ ಸ್ವರ ಲೋಪಸಂಧಿಯಲ್ಲಿ ಯಾವಾಗ್ಲೂ ಕೂಡ ಕಳೆದು ಹೋಗುತ್ತೆ ಅಥವಾ ಲೋಪ ಆಗುತ್ತೆ. ಹಾಗಾಗಿ ಇಲ್ಲಿ ಸಂಧಿ ಪದದಲ್ಲಿ ಹೂ ಅನ್ನೋದು ಇರೋದಿಲ್ಲ, ಹೂ ಏನಾಗಿದೆ, ಬಿಟ್ಟು ಹೋಗಿದೆ. ಸೊ ಇದು ಏನು, ಲೋಪ ಸಂಧಿ, ಅರ್ಥ ಆಯ್ತಾ? ಸೊ ಇನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬೇರೊಬ್ಬ ಅನ್ನುವಂತಹ ಒಂದು ಪದ, ಓಕೆನಾ? ಬೇರೊಬ್ಬ, ಇಲ್ಲಿ ಬೇರೊಬ್ಬ ಅನ್ನುವಂತಹ ಪದವನ್ನ ನಾನು ತಗೊಂಡಿದ್ದೀನಿ. ಇದನ್ನ ನಾನು ಬಿಡಿಸಿ ಬರೀತೀನಿ, ಬೇರೆ ಪ್ಲಸ್ ಒಬ್ಬ ಈಕ್ವಲ್ಸ್ ಬೇರೊಬ್ಬ, ಆಯ್ತಾ? ಇವಾಗ ಇಲ್ಲಿ ಏನಿದೆ, ಇದು ಪೂರ್ವ ಪದ, ಇದು ಪೂರ್ವ ಪದ, ಇಲ್ಲಿ ಉತ್ತರ ಪದ, ಇದು ಏನು, ಸಂಧಿ ಪದ, ಅರ್ಥ ಆಯ್ತಾ? ಸೊ ಇಲ್ಲಿ ಲೋಪಸಂಧಿಯಲ್ಲಿ ಏನು ಸಂಧಿ ಆಗ್ಬೇಕಾದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಯಾವ್ದು ಬರುತ್ತೆ, ಇವಾಗ ಬೇರೆ ಅಂತ ಪದ ಇದೆ ಅಲ್ವಾ, ಇದನ್ನ ನಾವು ಉಚ್ಚಾರ ಮಾಡಿದಾಗ ಯಾವ ಅಕ್ಷರ ಕೊನೆಗೊಳ್ಳುತ್ತೆ, ಬೇರೆ ಎ ಅಂತಕ್ಕಂತಹ ಅಕ್ಷರ ಏನಿದೆ ಇಲ್ಲಿ ಕೊನೆಗೊಳ್ಳುತ್ತೆ. ಸೊ ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಯಾವ್ದಿದೆ, ಓ ಅಂತ ಇದೆ, ಹೌದಾ? ಓ ಅಂತ ಇದೆ. ಸೊ ಇಲ್ಲಿ ಎ ಮತ್ತೆ ಓ ಏನಿದೆ ಎರಡೂ ಕೂಡ ಸ್ವರಗಳೇ ಆಗಿದೆ. ಸೊ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಎ, ಉತ್ತರ ಪದದ ಮೊದಲನೇ ಅಕ್ಷರ ಓ ಇದೆ. ಸಂಧಿ ಕಾರ್ಯ ಆಗ್ಬೇಕಾದ್ರೆ ಎ ಅನ್ನುವ ಪದ ಏನು ಬಿಟ್ಟು ಹೋಗಿದೆ. ಇಲ್ಲಿ ನೀವು ಉಚ್ಚಾರ ಮಾಡಿ, ಬೇರೊಬ್ಬ ಓ, ಓ ಮಾತ್ರ ಬಂದಿದೆ, ಎ ಅನ್ನೋದು ಏನಾಗಿದೆ, ಕಳೆದು ಹೋಗಿದೆ ಅಥವಾ ಲೋಪ ಆಗಿದೆ. ಸೊ ಈ ರೀತಿಯಾಗಿ ಸ್ನೇಹಿತರೆ, ಸಂಧಿ ಅಂದ್ರೆ ಲೋಪ ಸಂಧಿಯಲ್ಲಿ ನಾವು ಏನ್ ಮಾಡ್ತೀವಿ, ಏನಾಗುತ್ತೆ ಅಂತ ಹೇಳಿದ್ರೆ, ಪೂರ್ವ ಪದದ ಕೊನೆಯ ಅಕ್ಷರ ಸಂಧಿ ಪದ ಆಗ್ಬೇಕಾದ್ರೆ ಅಥವಾ ಸಂಧಿ ಕಾರ್ಯ ನಡಿಬೇಕಾದ್ರೆ ಲೋಪ ಆಗೋದನ್ನ ನಾವಿಲ್ಲಿ ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಸೊ ನಾನು ಇನ್ನೊಂದು ಎರಡು ಎಕ್ಸಾಂಪಲ್ ನ ಕೊಡ್ತೀನಿ, ನೀವು ಅದನ್ನ ಬಿಡಿಸಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು, ಓಕೆನಾ? ಈ ಮೂರು ಪದ ಏನಿದೆ, ನೆನಪಿಲ್ಲ ಬೆಳಕಾಗು ದೇವರಿಂದ, ಈ ಮೂರು ಪದವನ್ನ ನೀವು ಬಿಡಿಸಿ. ನಿಮ್ಮ ಒಂದು ಅಭ್ಯಾಸಕ್ಕೋಸ್ಕರ ನಾನು ಈ ಮೂರು ಪದಗಳನ್ನ ಕೊಟ್ಟಿರುವಂತದ್ದು. ಸೊ ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ. ಸೊ ನೆಕ್ಸ್ಟ್ ಸಂಧಿ ಯಾವ್ದಪ್ಪ ಅಂತ ಹೇಳಿದ್ರೆ ಆಗಮ ಸಂಧಿ. ಆಗಮ ಸಂಧಿ ಕೂಡ ಯಾವ ಸಂಧಿ ಅಂತ ಹೇಳಿದೆ ನಾನು, ವ್ಯಂಜನ ಸಂಧಿನ ಸ್ವರ ಸಂಧಿನೋ, ಎಸ್, ಸ್ವರ ಸಂಧಿ. ಆಗಮ ಸಂಧಿ ಅನ್ನೋದು ಏನು, ಒಂದು ಸ್ವರ ಸಂಧಿ ಆಗಿರುವಂತದ್ದು. ಸ್ನೇಹಿತರೆ, ಈ ಆಗಮ ಸಂಧಿಯಲ್ಲಿ ಕೂಡ ನಾವು ಎರಡು ವಿಧಗಳನ್ನ ನೋಡ್ತೀವಿ. ಯಾವಪ್ಪ ಎರಡು ವಿಧಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಯಕಾರ ಆಗಮ ಸಂಧಿ, ಯಕಾರ ಆಗಮ ಸಂಧಿ, ಯಕಾರ ಆಗಮ ಸಂಧಿ. ಎರಡನೇದಾಗಿ ವಕಾರ ಆಗಮ ಸಂಧಿ, ವಕಾರ ಆಗಮ ಸಂಧಿ, ಓಕೆನಾ? ಆಗಮ ಸಂಧಿಯಲ್ಲಿ ಎರಡು ವಿಧಗಳು ಬರುತ್ತೆ, ಯಕಾರ ಆಗಮ ಸಂಧಿ ಹಾಗೆ ವಕಾರ ಆಗಮ ಸಂಧಿ. ಸೊ ಇವಾಗ ಇದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ನಾವು ಆಗಮ ಸಂಧಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆಗಮ ಅಂದ್ರೆ, ನಿಮ್ಗೆ ಆಗಮ ಅಂತ ಹೆಸರು ಕೇಳಿದ ತಕ್ಷಣ ಗೊತ್ತಾಗುತ್ತೆ, ಆಗಮ ಅಂತ ಹೇಳಿದ್ರೆ ಹೊಸದಾಗಿ ಬಂದು ಸೇರ್ಕೊಳ್ಳೋದನ್ನ ನಾವು ಆಗಮ ಅಂತ ಹೇಳಿ ಕರಿತೀವಿ, ಹೌದಾ? ಸೊ ಇಲ್ಲಿ ಆಗಮ ಸಂಧಿ ಅಂತ ಹೇಳಿದ್ರೆ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದ ಹಾಗೆ ಉತ್ತರ ಪದಗಳೆರಡರಲ್ಲಿಯ ಎಲ್ಲಾ ಅಕ್ಷರಗಳು ಸಂಧಿ ಪದದಲ್ಲಿ ಇರುವವಲ್ಲದೆ ಹೊಸದಾಗಿ ಯ ವ ಲ ವ್ಯಂಜನಗಳು ಆಗಮವಾಗಿ ಸೇರುತ್ತದೆ. ಇದನ್ನ ನಾವು ಏನಂತ ಹೇಳ್ತೀವಿ, ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಇದನ್ನ ಉದಾಹರಣೆ ಮೂಲಕ ನಾವು ನೋಡೋದಾದ್ರೆ, ಇವಾಗ ಗುರು ಅನ್ನುವಂತಹ ಒಂದು ಪದವನ್ನು ನಾನು ತಗೊಳ್ತೀವಿ, ಅದನ್ನ ನಾನು ಬಿಡಿಸಿ ಬರೆದಾಗ ಏನಾಗುತ್ತೆ ನೋಡೋಣ. ಗುರು ಪ್ಲಸ್ ಅನ್ನು ಈಕ್ವಲ್ಸ್ ಗುರುವನ್ನು, ನಾನು ಯಾವ ಪದ ತಗೊಂಡಿದ್ದು, ಗುರು ಅನ್ನೋ ಪದವನ್ನ ತಗೊಂಡಿದ್ದೀನಿ, ಅದನ್ನ ಬಿಡಿಸಿ ಬರೆದಾಗ ಗುರು ಪ್ಲಸ್ ಅನ್ನು ಈಕ್ವಲ್ಸ್ ಗುರುವನ್ನು. ಇದರಲ್ಲಿ ಪೂರ್ವ ಪದ ಯಾವುದು, ಗುರು ಅನ್ನೋದು ಏನಿದೆ, ಪೂರ್ವ ಪದ ಆಗಿದೆ, ಆಯ್ತಾ? ಅನ್ನು ಅನ್ನೋದು ಏನಿದೆ, ಉತ್ತರ ಪದ ಆಗಿದೆ. ಸೊ ಇಲ್ಲಿ ಗುರುವನ್ನು ಅನ್ನೋದು ಸಂಧಿ ಪದ, ಸಂಧಿ ಪದ. ಸೊ
ಸೊ ಇಲ್ಲಿ ನೋಡಿ, ಸ್ವರದ ಮುಂದೆ ಸ್ವರವು ಬಂದು, ಗುರು ಗುರು ಅನ್ನುವಂತಹ ಪದವನ್ನ ಉಚ್ಚಾರಣೆ ಮಾಡಿದಾಗ ಕೊನೆಯಲ್ಲಿ ಬರ್ತಕ್ಕಂತಹ ಸ್ವರ ಯಾವುದು? ಗು. ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಅಥವಾ ಮೊದಲನೇ ಸ್ವರ ಯಾವುದಿದೆ? ಅ. ಇವಾಗ ಸ್ವರದ ಮುಂದೆ ಸ್ವರವು ಬಂದು, ಇಲ್ಲಿ ಊ ಅನ್ನುವಂತಹ ಸ್ವರದ ಮುಂದೆ ಆ ಅನ್ನುವಂತಹ ಸ್ವರ ಬಂದಿದೆ. ಸಂಧಿ ಆಗಬೇಕಾದ್ರೆ ಪೂರ್ವ ಪದ ಮತ್ತೆ ಉತ್ತರ ಪದಗಳೆರಡರಲ್ಲಿಯ ಅಕ್ಷರಗಳು ಸಂಧಿ ಪದದಲ್ಲಿ ಇರುವವಲ್ಲದೆ ಹೊಸದಾಗಿ ಯಾವ ಲ ವ್ಯಂಜನಗಳು ಆಗಮವಾಗಿ ಸೇರುತ್ತೆ. ಸೊ ಉತ್ತರ ಪದ ಮತ್ತೆ ಪೂರ್ವ ಪದ ಈಕ್ವಲ್ ಸಂಧಿ ಪದ. ಸಂಧಿ ಪದ ಆಗಬೇಕಾದ್ರೆ ಇಲ್ಲಿ ಊ ಮತ್ತೆ ಆ ಎರಡೂ ಪದಗಳು ಇಲ್ಲ. ಹೊಸದಾಗಿ ಯಾವ ಪದ ಬಂದು ಸೇರ್ಕೊಂಡಿದೆ? ವಾ ಅನ್ನುವಂತಹ ಒಂದು ಪದ ಬಂದು ಸೇರ್ಕೊಂಡಿದೆ, ಹೌದಲ್ವಾ? ಸೊ ಇದನ್ನ ನಾವೇನಂತ ಹೇಳ್ತೀವಿ? ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಉತ್ತರ ಪದದಲ್ಲಿ ಹಾಗೆ ಪೂರ್ವ ಪದದಲ್ಲಿ ಇರ್ತಕ್ಕಂತಹ ಸ್ವರಗಳು ಸಂಧಿ ಪದದಲ್ಲಿ ಏನಾಗುತ್ತೆ? ಕಾಣೆ ಆಗುತ್ತೆ ಅಥವಾ ಲೋಪ ಆಗುತ್ತೆ ಅಥವಾ ಬಿಟ್ಟು ಹೋಗುತ್ತೆ. ಸೊ ಅದರ ಬದಲು ಹೊಸದಾಗಿ ಒಂದು ಅಕ್ಷರ ಬಂದು ಸೇರ್ಕೊಳ್ಳೋದನ್ನ ನಾವೇನಂತ ಹೇಳ್ತೀವಿ? ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಸೊ ನಾನು ಇನ್ನ ಒಂದು ಎಕ್ಸಾಂಪಲ್ ನ ಕೊಟ್ಟು ಹೇಳ್ತೀನಿ. ಮನೆಯನ್ನು, ಮನೆ ಪ್ಲಸ್ ಅನ್ನು ಈಕ್ವಲ್ಸ್ ಮನೆಯನ್ನು. ಆಯ್ತಾ? ಸೊ ಇದು ಯಾವುದು? ಪೂರ್ವ ಪದ. ಪ್ಲಸ್ ನ ಮುಂದೆ ಇರೋದು ಯಾವುದು? ಉತ್ತರ ಪದ. ಸೊ ಇದು ಯಾವುದು? ಸಂಧಿ ಪದ. ಆಯ್ತಾ? ಇಲ್ಲಿ ಏನ್ ಹೇಳಿದೆ ನಾನು? ಮನೆ ಅಂತ ಹೇಳಿ ಅನ್ನುವಂತಹ ಪದವನ್ನ ನಾವು ಉಚ್ಚಾರ ಮಾಡಿದಾಗ ಬರ್ತಕ್ಕಂತಹ ಕೊನೆಯ ಸ್ವರ ಯಾವುದು? ಮನೆ, ಎ ಅನ್ನುವಂತಹ ಸ್ವರ ಬರುತ್ತೆ. ಸೊ ಇಲ್ಲಿ ಆ ಅಂತಲೇ ಇದೆ. ಇದನ್ನ ನಾವು ಸಂಧಿ ಮಾಡ್ಬೇಕಾದ್ರೆ, ಸಂಧಿ ಪದ ಆಗಬೇಕಾದ್ರೆ ಇದು ಎ ಮತ್ತೆ ಆ ಎರಡೂ ಪದ ಹೋಗಿ ಯಾವ ಪದ ಬಂದಿದೆ? ಯಾ ಪದ ಬಂದಿದೆ. ಪೂರ್ವ ಪದದಲ್ಲಿ ಇರ್ತಕ್ಕಂತಹ ಕೊನೆಯ ಸ್ವರ ಹಾಗೆ ಉತ್ತರ ಪದದಲ್ಲಿ ಇರ್ತಕ್ಕಂತಹ ಮೊದಲನೇ ಪದ ಎರಡು ಕೂಡ ಕ್ಯಾನ್ಸಲ್ ಆಗಿ ಸಂಧಿ ಪದದಲ್ಲಿ ಹೊಸದಾಗಿ ಒಂದು ಪದ ಆಗಮವಾಗಿದೆ. ಅರ್ಥ ಆಯ್ತಾ? ಇಲ್ಲಿ ಇದು ಮನೆಯನ್ನು. ಏನ್ ಹೇಳಿದೆ ನಾನಿಲ್ಲಿ? ಯಾ, ವಾ, ಲ ಈ ಮೂರು ಪದಗಳು ಯಾವಾಗ ಬಂದು ಆಗಮ ಆಗುತ್ತೋ ಅಥವಾ ಪೂರ್ವ ಹಾಗೆ ಉತ್ತರ ಪದದಲ್ಲಿ ಇರದೆ ಹೊಸದಾಗಿ ಬಂದು ಸೇರ್ಪಡೆಯಾಗುತ್ತೋ ಅದನ್ನ ನಾವು ಏನಂತ ಹೇಳಿ ಕರಿತೀವಿ? ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಸೊ ಈ ಆಗಮ ಸಂಧಿನಲ್ಲಿಯೂ ಕೂಡ ಎರಡು ವಿಧಗಳಿದೆ ಅಂತ ನಾನು ಹೇಳಿದೆ, ಯಕಾರಾಗಮ ಹಾಗೆ ಬಕಾರಾಗಮ ಸಂಧಿ. ಸೊ ಅದರ ಬಗ್ಗೆ ನಾವು ಹೆಚ್ಚು ನೋಡೋಣ. ಮೊದಲಿಗೆ ನಾವು ಯಕಾರಾಗಮ ಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಯಕಾರ ಆಗಮ ಸಂಧಿ ಅಂತ ಹೇಳಿದ್ರೆ, ಆ ಸಂಧಿ ಆಗಬೇಕು ಅಂತ ಹೇಳಿದ್ರೆ ಯಾವ ಸ್ವರಗಳು ಬರಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ಅ, ಇ, ಐ, ಓ ಇದಿಷ್ಟು ಸ್ವರಗಳ ಮುಂದೆ ಸ್ವರ ಬಂದಾಗ ಯಾವ ವ್ಯಂಜನ ಏನಾಗುತ್ತೆ? ಹೊಸದಾಗಿ ಬಂದು ಆಗಮ ಆಗುತ್ತೆ. ಸೊ ಇಲ್ಲಿ ಯಕಾರಾಗಮ ಹಾಗೆ ಬಕಾರಾಗಮದ ಮುಂದೆ ಬರ್ತಕ್ಕಂತಹ ಸ್ವರಗಳು ಬೇರೆ ಬೇರೆ ಇರುತ್ತೆ. ಸೊ ನೀವು ಇಲ್ಲಿ ಗಮನ ಇಟ್ಟು ನೋಡ್ಕೋಬೇಕು. ಯಕಾರಾಗಮ ಸಂಧಿ ಆಗಬೇಕಾದ್ರೆ ಆ, ಇ, ಎ, ಐ, ಓ ಸ್ವರಗಳ ಮುಂದೆ ಯಾವುದೇ ಸ್ವರ ಬಂದ್ರೆ ಯಾವ ವ್ಯಂಜನ ಹೊಸದಾಗಿ ಏನಾಗುತ್ತೆ? ಆಗಮ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮುದಿಯಪ್ಪ ಅನ್ನುವಂತಹ ಒಂದು ಪದ ಇದೆ. ಆ ಪದವನ್ನು ನಾವು ಬಿಡಿಸಿ ಬರೆಯೋಣ. ಅದು ಯಾವ ರೀತಿಯಾಗಿ ಯಕಾರಾಗಮ ಸಂಧಿ ಆಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಮುದಿ ಪ್ಲಸ್ ಅಪ್ಪ ಈಕ್ವಲ್ಸ್ ಮುದಿಯಪ್ಪ. ಓಕೆನಾ? ಮುದಿ ಪ್ಲಸ್ ಅಪ್ಪ ಈಕ್ವಲ್ಸ್ ಮುದಿಯಪ್ಪ. ಇಲ್ಲಿ ನೋಡಿ, ಇದು ಏನು? ಪೂರ್ವ ಪದ ಹಾಗೆ ಉತ್ತರ ಪದ. ನಾನು ಇನ್ನೊಂದು ಹೇಳ್ತೀನಿ, ಯಾವಾಗ್ಲೂ ಕೂಡ ನೀವು ಸಂಧಿಯನ್ನ ಬಿಡಿಸಬೇಕಾದ್ರೆ ಪೂರ್ವ ಪದ ಹಾಗೆ ಉತ್ತರ ಪದ ನಿಮಗೆ ಗೊತ್ತಿರಲೇಬೇಕು. ಇನ್ ಕೇಸ್ ನಿಮಗೆ ಪೂರ್ವ ಪದ ಉತ್ತರ ಪದನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಸಂಧಿ ಕಾರ್ಯ ಮಾಡ್ಬೇಕಾದ್ರೆ ಸಂಧಿ ಪದದಲ್ಲಿ ನಿಮಗೆ ಬಹಳನೇ ತೊಂದರೆ ಆಗುತ್ತೆ. ಆಯ್ತಾ? ಸೊ ಇಲ್ಲಿವಾಗ ಪೂರ್ವ ಪದ ಮತ್ತೆ ಉತ್ತರ ಪದ ಆಯ್ತು. ಇವಾಗ ಪೂರ್ವ ಪದದ ಮೊದಲನೇ ಅಕ್ಷರ ಏನಿದೆ? ಇ ಇದೆ. ಆಯ್ತಾ? ಇಲ್ಲಿ ನೋಡಿ, ಇ ಮುದಿ ಇ. ಸೊ ಇಲ್ಲಿ ಯಾವ್ದಿದೆ? ಆ ಇದೆ. ಮುದಿ ಪ್ಲಸ್ ಅಪ್ಪ, ಅಲ್ಲಿ ಈ ಪೂರ್ವ ಪದದ ಕೊನೆಯ ಸ್ವರ ಹಾಗೆ ಉತ್ತರ ಪದದ ಮೊದಲನೇ ಅಕ್ಷರ ಅಥವಾ ಮೊದಲನೇ ಸ್ವರ ಯಾವುದು ಬಂದಿದೆ? ಅ ಬಂದಿದೆ. ಈ ಇ ಪ್ಲಸ್ ಅ ಯಾವ್ದು ಬಂದಿದೆ? ಯ ಅಥವಾ ಯ. ಇಲ್ಲಿ ನೋಡಿ, ಮುದಿ ಯಪ್ಪ. ಇಲ್ಲಿ ಈ ಕೂಡ ಇಲ್ಲ, ಆ ಕೂಡ ಇಲ್ಲ. ಯಾವುದು ಆಗಮವಾಗಿದೆ? ಯಾ ಆಗಮವಾಗಿದೆ. ಸೊ ಯಕಾರ ಆಗಮದಲ್ಲಿ ಈ ಬಂದಿದೆ ಅಲ್ವಾ? ಇಲ್ಲಿ ನೋಡಿ, ಈ
ಈ ಒಂದು ಸ್ವರದ ಮುಂದೆ ಬೇರೆ ಯಾವುದೇ ಸ್ವರಗಳು ಬಂದರೂ ಕೂಡ ಏನಾಗುತ್ತೆ, ಅದು ಯ ಅನ್ನುವಂತಹ ವ್ಯಂಜನ ಹೊಸದಾಗಿ ಆಗಮ ಆಗುತ್ತೆ. ಆವಾಗ ನೀವು ಅದನ್ನ ಏನಂತ ಮೆನ್ಷನ್ ಮಾಡ್ಬೇಕಾಗತ್ತೆ, ಯಕಾರ ಆಗಮ ಸಂಧಿ ಅಂತ ಹೇಳಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪದವನ್ನ ನೋಡೋಣ. ಕಾಯುತ್ತ, ಕಾಯುತ್ತ ಅನ್ನುವಂತಹ ಒಂದು ಪದ. ಕಾಯುತ್ತ ಅಂತ ಹೇಳಿದ್ರೆ ವೇಟ್ ಮಾಡ್ತಾ ಅಂತ, ಇಂಗ್ಲಿಷ್ ನಲ್ಲಿ ಕಾಯ್ತಾ ಇರೋದು ಅಂತ ಹೇಳ್ತಿದ್ದಾರೆ ಕನ್ನಡದಲ್ಲಿ. ಸೊ ಅದನ್ನ ವೇಟಿಂಗ್ ಅಂತ ಹೇಳಿ. ಸೊ ಇದನ್ನ ನಾವು ಬಿಡಿಸೋಣ, ಕಾಯುತ್ತ ಅನ್ನುವಂತಹ ಪದ. ಇದನ್ನ ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ, ಕಾ ಪ್ಲಸ್ ಉತ್ತ ಈಕ್ವಲ್ಸ್ ಕಾಯುತ್ತ. ಆಯ್ತಾ, ಇದು ಆಸ್ ಯೂಶುವಲ್ ಪೂರ್ವ ಪದ, ಇದು ಉತ್ತರ ಪದ, ಇದು ಸಂಧಿ ಪದ. ಓಕೆನಾ, ಇಲ್ಲಿ ಪೂರ್ವ ಪದದ ಇಲ್ಲಿ ಇರೋದೇ ಒಂದಕ್ಷರ. ಸೊ ಕಾ ಅಂತ ನಾವು ಉಚ್ಚಾರ ಮಾಡಿದಾಗ ಯಾವ ಸ್ವರ ಬರುತ್ತೆ, ಇಲ್ಲಿ ಆ ಅನ್ನುವಂತಹ ಸ್ವರ ಬರುತ್ತೆ, ಕ ಕಾ ಅನ್ನುವಂತಹ ಸ್ವರ, ದೀರ್ಘ ಸ್ವರ. ಸೊ ಇಲ್ಲಿ ಯಾವುದು, ಅ ಅನ್ನುವಂತಹ ಅಕ್ಷರ ಬರುತ್ತೆ. ಸೊ ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಯಾವುದಿದೆ, ಉ ಇದೆ ಅಲ್ವಾ. ಸೊ ಆ ಸ್ವರದ ಮುಂದೆ, ಈ ಒಂದು ಆ ಸ್ವರದ ಮುಂದೆ ಯಾವುದೇ ಒಂದು ಸ್ವರ ಬಂದ್ರೂ ಕೂಡ ಇಲ್ಲಿ ಏನಾಗುತ್ತೆ, ಯ ಅನ್ನುವಂಥದ್ದು, ಯ ಅನ್ನುವಂತಹ ವ್ಯಂಜನ ಆಗಮವಾಗುತ್ತೆ. ಸೊ ಇಲ್ಲಿ ಯುತ್ತ, ಆ ಕೂಡ ಇಲ್ಲ, ಊ ಕೂಡ ಇಲ್ಲ, ಯ ಅನ್ನುವಂತಹ ವ್ಯಂಜನ ಆಗಮವಾಗಿದೆ. ಸೊ ಇದು ಯಕಾರ ಆಗಮ ಸಂಧಿ. ಸೊ ಇನ್ನ ಒಂದು ಉದಾಹರಣೆ ಕೊಡ್ತೀವಿ ನೋಡಿ, ಕಟ್ಟಿಗೆ, ಕಟ್ಟಿಗೆ ಅನ್ನುವಂತ ಇದಲ್ವಾ. ಸೊ ಇದನ್ನ ನಾವು ಬಿಡಿಸಿ ಬರೆದಾಗ ಕಟ್ಟಿಗೆ ಪ್ಲಸ್ ಅನ್ನು ಈಕ್ವಲ್ಸ್ ಕಟ್ಟಿಗೆ ಯನ್ನು. ಕಟ್ಟಿಗೆ ಇಲ್ಲಿ ನೋಡಿ, ಇದು ಪೂರ್ವ ಪದ, ಇದು ಉತ್ತರ ಪದ, ಇದು ಸಂಧಿ ಪದ. ಪೂರ್ವ ಪದದ ಕೊನೆಯ ಅಕ್ಷರದ ಸ್ವರ ಯಾವ್ದು ಬರುತ್ತೆ, ಕಟ್ಟಿಗೆ ಎ ಅಂತ ಬರುತ್ತಲ್ವಾ, ಇಲ್ಲಿ ಎ ಬರುತ್ತೆ. ಉತ್ತರ ಪದದ ಮೊದಲ ಅಕ್ಷರ ಯಾವ್ದಿದೆ, ಅ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಆಗಿದೆಯಾ, ಎ ಅಂತ ಮೆನ್ಷನ್ ಆಗಿದೆ ಅಲ್ವಾ. ಸೊ ಈ ಸ್ವರದ ಮುಂದೆ ಯಾವುದೇ ಸ್ವರ ಬಂದ್ರೂ ಕೂಡ ಇಲ್ಲಿ ಏನಾಗುತ್ತೆ, ಯ ವ್ಯಂಜನವಾಗಿ ಬರುತ್ತೆ. ಈ ಯಾವುದೇ ಸ್ವರಗಳನ್ನ ತಗೊಳ್ಳಿ, ಈ ಯಾವುದೇ ಸ್ವರಗಳ ಮುಂದೆ ಬೇರೆ ಯಾವುದೇ ಸ್ವರ ವ್ಯಂಜನ ಸ್ವರ ಇದ್ರೂ ಕೂಡ ಅದು ಏನಾಗುತ್ತೆ, ಯ ವ್ಯಂಜನವಾಗಿ ಬರುತ್ತೆ. ಸೊ ನಾನು ಇವಾಗ ಮೂರು ಪದಗಳನ್ನ ಬಿಡಿಸಿದೆ, ಆ ಮೂರು ಪದಗಳಲ್ಲಿ ಇರತಕ್ಕಂತಹ ಪೂರ್ವ ಪದದ ಕೊನೆಯ ಅಕ್ಷರ ಯಾವ್ದಿತ್ತು, ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂತಹ ಈ ಇಷ್ಟು ಸ್ವರಗಳೇ ಇತ್ತು, ಹೌದಲ್ವಾ. ಸೊ ಇದನ್ನ ನಾವು ಏನಂತ ಹೇಳಿ ಕರಿತೀವಿ, ಯಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ವಕಾರಾಗಮ ಸಂಧಿ. ಇವಾಗ ವಕಾರಾಗಮ ಸಂಧಿ, ವಕಾರಾಗಮ ಸಂಧಿ ಆಗ್ಬೇಕಾದ್ರೆ ಯಾವ ಒಂದು ಕಾರಕಗಳು ಅಥವಾ ಯಾವ ಒಂದು ಸ್ವರಗಳ ಮುಂದೆ ಯಾವ ಸ್ವರ ಬರಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಉ ಔಕಾರಗಳ ಮುಂದೆ ಯಾವುದೇ ಸ್ವರ ಬಂದರೂ ಕೂಡ ಯಾವ ಒಂದು ವ್ಯಂಜನ ಹೊಸದಾಗಿ ಆಗಮ ಆಗುತ್ತೆ, ವ ಅಥವಾ ವಾ ಅನ್ನುವಂತಹ ವ್ಯಂಜನ ಹೊಸದಾಗಿ ಆಗಮ ಆಗುತ್ತೆ, ಅರ್ಥ ಆಯ್ತಾ. ಸೊ ಈ ಒಂದು ಸ್ವರಗಳನ್ನ ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ, ಉ ರು ಓ ಮತ್ತೆ ಔ, ಈ ಸ್ವರಗಳ ಮುಂದೆ ಯಾವುದೇ ಸ್ವರ ಬಂದು ಕೂಡ ವಾ ಅನ್ನುವಂತಹ ವ್ಯಂಜನ ಹೊಸದಾಗಿ ಆಗಮ ಆಗುತ್ತೆ. ಇದನ್ನ ಏನಂತ ಹೇಳ್ತೀವಿ ನಾವು, ವಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಗುರುವಿಗೆ ಅನ್ನುವಂತಹ ಒಂದು ಪದವನ್ನು ನಾನು ಬಿಡಿಸಿ ಬರ್ತೀನಿ ನೋಡಿ, ಗುರು ಪ್ಲಸ್ ಇಗೆ ಈಕ್ವಲ್ಸ್ ಗುರುವಿಗೆ. ಸೊ ಇಲ್ಲಿ ಇದು ಪೂರ್ವ ಪದ, ಉತ್ತರ ಪದ, ಹಾಗೆ ಸಂಧಿ ಪದ. ಪೂರ್ವ ಪದದ ಕೊನೆಯಲ್ಲಿ ಬರ್ತಕ್ಕಂತಹ ಸ್ವರ ಯಾವುದು, ಗುರು. ಗುರು ಅಂತ ಹೇಳಿ ಉಚ್ಚಾರ ಮಾಡಿದಾಗ ಯಾವ ಸ್ವರ ಕೊನೆಯಾಗುತ್ತೆ, ಊ ಅನ್ನುವಂತಹ ಸ್ವರ ಕೊನೆಯಾಗುತ್ತೆ ಅಲ್ವಾ, ಉ ಅನ್ನುವಂತಹ ಸ್ವರ ಇದೆ. ಸೊ ಇಲ್ಲಿ ಪೂರ್ವ ಉತ್ತರ ಪದದ ಮೊದಲನೇ ಅಕ್ಷರ ಅಥವಾ ಮೊದಲನೇ ಸ್ವರ ಯಾವ್ದಿದೆ, ಇ ಇದೆ. ಸೊ ಇಲ್ಲಿ ಪೂರ್ವ ಪದದ ಕೊನೆಯದು ಯಾವ್ದಿದೆ, ಉ. ಈ ಉ ಅನ್ನುವಂತಹ ಅಕ್ಷರ ಇಲ್ಲಿ ಇದೆ ಅಲ್ವಾ, ಈ ಒಂದು ಸ್ವರ ಇಲ್ಲಿ ಬಂತಲ್ವಾ. ಸೊ ಇಲ್ಲಿ ನೋಡಿ, ಪೂರ್ವ ಪದದ ಕೊನೆಯ ಅಕ್ಷರ ಹಾಗೆ ಉತ್ತರ ಪದದ ಮೊದಲನೇ ಅಕ್ಷರ ಸಂಧಿ ಪದ ಆಗಬೇಕಾದ್ರೆ ಹೊಸದಾಗಿ ಒಂದು ವ್ಯಂಜನ ಆಗಮ ಆಗುತ್ತೆ, ವಾ ಅನ್ನುವಂತಹ ವ್ಯಂಜನ. ಸೊ ಇಲ್ಲಿ ವ್ಯಂಜನ ಆಗಮ ಆಗಿದೆಯಾ, ಊ ಕೂಡ ಇಲ್ಲ, ಈ ಕೂಡ ಇಲ್ಲ, ಈ ಎರಡೂ ಪದಗಳು ಅಥವಾ ಈ ಎರಡು ಸ್ವರಗಳು ಏನಾಗಿದೆ, ಬಿಟ್ಟು ಹೋಗಿದೆ, ಕೈ ಬಿಟ್ಟು ಹೋಗಿದೆ. ಸೊ ಹೊಸದಾಗಿ ಯಾವ ವ್ಯಂಜನ ಆಗಮ ಆಗಿದೆ, ವಾ ಅನ್ನುವಂತಹ ವ್ಯಂಜನ ಆಗಮ ಆಗಿದೆ. ಸೊ ಇದನ್ನ ನಾವು ವಕಾರಾಗಮ ಸಂಧಿ ಅಂತ ಹೇಳಿ ಕರಿಬಹುದು. ಸೊ ಇನ್ನ ಒಂದು ಉದಾಹರಣೆಯನ್ನ ನಾವು ನೋಡೋದಾದ್ರೆ, ಮಗುವನ್ನು,
ಮಗು ಅನ್ನುವಂತಹ ಒಂದು ಪದ ಇದೆ. ಸೊ ಇದನ್ನ ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ, ಮಗು ಪ್ಲಸ್ ಅನ್ನು ಈಕ್ವಲ್ಸ್ ಮಗು ಅನ್ನು ಅಂತ ಇದೆ, ಹೌದಾ? ಸೊ ಇಲ್ಲಿ ಪೂರ್ವ ಪದ, ಉತ್ತರ ಪದ, ಇದು ಯಾವುದು? ಸಂಧಿ ಪದ. ಪೂರ್ವ ಪದದ ಮೊದಲನೆಯ ಅಕ್ಷರ ತುಂಬುವ, ಪೂರ್ವ ಪದದ ಕೊನೆಯಲ್ಲಿ ಬರ್ತಕ್ಕಂತಹ ಸ್ವರ ಯಾವುದು? ಮಗು, ಉ ಅಂತಕ್ಕಂತಹ ಸ್ವರ ಬಂದಿದೆ. ಸೊ ಇಲ್ಲಿ ಆ ಅಂತ ಹೇಳಿದೆ, ಇದೆಯಾ ಇಲ್ಲಿ ಉ? ಇಲ್ಲಿ ಸಂಧಿ ಪದ ಆಗ್ಬೇಕಾದ್ರೆ ಉ ಕೂಡ ಇಲ್ಲ, ಆ ಕೂಡ ಇಲ್ಲ. ಯಾವ ಪದ ಹೊಸದಾಗಿ ಬಂದಿದೆ? ವಾ ಅನ್ನುವಂತಹ ಪದ ಹೊಸದಾಗಿ ಬಂದಿದೆ. ಮಗು ಪ್ಲಸ್ ಅನ್ನು ಈಕ್ವಲ್ಸ್ ಮಗುವನ್ನು, ವಾ ಅನ್ನುವಂತಹ ವ್ಯಂಜನ ಹೊಸದಾಗಿ ಇಲ್ಲಿ ಆಗಮಾಗಿರುವಂತದ್ದು. ಮಾತೃವನ್ನು, ಮಾತೃ ಅಂತ ಹೇಳಿದ್ರೆ ತಾಯಿ ಅಂತ ಹೇಳಿ ಅರ್ಥ. ಮಾತೃವನ್ನು ಪದವನ್ನ ಬಿಡಿಸಿ ಬರೆಯೋಣ. ಮಾತೃ ಪ್ಲಸ್ ಅನ್ನು ಈಕ್ವಲ್ಸ್ ಮಾತೃವನ್ನು. ಸೊ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಬರ್ತಕ್ಕಂತಹ ಸ್ವರ ಯಾವುದು? ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾವ ಸ್ವರ ಬರುತ್ತೆ? ಎಸ್, ರು ಅನ್ನುವಂತಹ ಸ್ವರ ಬರುತ್ತೆ. ಮಾತೃ ಅಂತ ಹೇಳಿ ನೀವು ಪ್ರೊನೌನ್ಸ್ ಮಾಡಿದಾಗ ಮಾತೃ ರು ಅಂತಕ್ಕಂತಹ ಪದ. ಸೊ ಇಲ್ಲಿ ಇದೆಯಾ ರು? ಇದೆ ಅಲ್ವಾ? ಹಾಗಾದ್ರೆ ರು ಪ್ಲಸ್ ಅ ಈಕ್ವಲ್ಸ್ ಯಾವುದು ಇಲ್ಲಿ ವ್ಯಂಜನ ಹೊಸದಾಗಿ ಬಂದಿರುವಂತದ್ದು? ವಾ ಅನ್ನುವಂತಹ ವ್ಯಂಜನ ಹೊಸದಾಗಿ ಬಂದಿದೆ. ಎಸ್, ಗೊತ್ತಾಯ್ತಾ? ಇಲ್ಲಿ ಬಕಾರ ಆಗಮ ಸಂಧಿ ಆಗಬೇಕಾದ್ರೆ ಪೂರ್ವ ಪದದಲ್ಲಿ, ಪೂರ್ವ ಪದದ ಕೊನೆಯಲ್ಲಿ ಯಾವ ಯಾವ ಒಂದು ಸ್ವರಗಳಿರ್ಬೇಕಾಗತ್ತೆ? ಉ, ರು, ಓ, ಔ, ಈ ಸ್ವರಗಳು ಇರ್ಲೇಬೇಕಾಗತ್ತೆ. ಈ ಸ್ವರಗಳ ಮುಂದೆ ಬೇರೆ ಯಾವುದೇ ಸ್ವರ ಬಂದ್ರೂ ಕೂಡ ಸಂಧಿ ಆಗಬೇಕಾದ್ರೆ ಯಾವ ಸ್ವರ ಬರುತ್ತೆ? ವಾ ಅನ್ನುವಂತಹ ವ್ಯಂಜನ ಬಂದೇ ಬರುತ್ತೆ. ಸೊ ಇದಿಷ್ಟು ವಕಾರಾಗಮ ಸಂಧಿ. ಸೊ ಆಗಮ ಸಂಧಿಗಳಲ್ಲಿ ಎರಡು ವಿಧ, ವಕಾರಾಗಮ ಹಾಗೆ ಯಕಾರಾಗಮ. ಸೊ ಆಗಮ ಸಂಧಿಯ ಬಗ್ಗೆ ನಿಮ್ಗೆಲ್ಲ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಸೊ ಕೊನೆಯದಾಗಿ ವ್ಯಂಜನ ಸಂಧಿ. ಇವಾಗ ಏನ್ ನಾನು ಮಾಡಿದೆ, ಆಗಮ ಸಂಧಿ ಹಾಗೆ ಲೋಪ ಸಂಧಿ, ಇದೆಲ್ಲ ಯಾವ ಸಂಧಿ? ಸ್ವರ ಸಂಧಿಗೆ ಸೇರ್ಕೊಳ್ಳುತ್ತೆ. ಸೊ ಮುಂದೆ ಬರುವಂತಹ ಆದೇಶ ಸಂಧಿ ಏನಿದೆ ಅದು ವ್ಯಂಜನ ಸಂಧಿಗೆ ಸೇರ್ಕೊಳ್ಳುತ್ತೆ. ಸೊ ಅದನ್ನ ನಾವು ನೋಡ್ಕೋಬರೋಣ. ಇನ್ನು ಸ್ನೇಹಿತರೆ, ಕೊನೆಯದಾಗಿ ಆದೇಶ ಸಂಧಿ. ಆದೇಶ ಅಂತ ಹೇಳಿದ್ರೆ ಬದಲಾಗಿ ಬರ್ತಕ್ಕಂತಹ ಸಂಧಿ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಆದೇಶ ಸಂಧಿ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಬೇಕಾಗುತ್ತೆ. ಕನ್ನಡ ವ್ಯಂಜನ ಸಂಧಿಗಳಲ್ಲಿ ನಾನು ಆಗ್ಲೇ ಹೇಳಿದೆ, ಆದೇಶ ಸಂಧಿ ಅನ್ನುವಂಥದ್ದು ಯಾವ ಸಂಧಿ ಆಗಿರುತ್ತೆ? ವ್ಯಂಜನ ಸಂಧಿ. ಲೋಪ ಮತ್ತೆ ಆಗಮ ಅನ್ನುವಂಥದ್ದು ಯಾವ ಸಂಧಿ ಆಗಿರುತ್ತೆ? ಸ್ವರ ಸಂಧಿ ಆಗಿರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಉತ್ತರ ಪದ ಆದಿಯಲ್ಲಿರುವ, ಅಂದ್ರೆ ಉತ್ತರ ಪದದ ಮೊದಲನೇ ಅಕ್ಷರ ಅಥವಾ ಮೊದಲ ಭಾಗದಲ್ಲಿ ಇರ್ತಕ್ಕಂತಹ ವ್ಯಂಜನದ ಸ್ಥಳದಲ್ಲಿ ಬೇರೆ ಬೇರೆ ಒಂದು ವ್ಯಂಜನ ಬಂದು ಸಂಧಿ ಪದದಲ್ಲಿ ಆದೇಶವಾಗಿ ಬರೋದನ್ನ ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಅಂತ. ಇದನ್ನ ಉದಾಹರಣೆ ಮೂಲಕ ನಾವು ನೋಡಿದ್ರೆ ಬಹಳ ಬೇಗ ನಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ನಾವು ಹಳೆಗನ್ನಡ ಅನ್ನುವಂತಹ ಒಂದು ಪದವನ್ನ ತಗೊಳ್ತೀನಿ. ಈಗ ಹಳೆಗನ್ನಡ ಪದವನ್ನ ನಾವು ಬಿಡಿಸಿ ಬರೆದಾಗ ಏನಾಗತ್ತೆ ನೋಡಿ. ಇದು ಮೊದಲಕ್ಕೆ ನಾನು ಇಲ್ಲಿ ಬರೆದು ಬಿಟ್ಟಿನಿ. ಪೂರ್ವ ಪದ, ಇಲ್ಲಿ ಉತ್ತರ ಪದ ಈಕ್ವಲ್ಸ್ ಸಂಧಿ ಪದ. ಆಯ್ತಾ? ಪೂರ್ವ ಪದ, ಉತ್ತರ ಪದ, ಸಂಧಿ ಪದ. ಸೊ ನಾನು ತಗೊಂಡಿರೋದು ಯಾವುದು? ಹಳೆಗನ್ನಡ. ಹಳೆಗನ್ನಡ ಅನ್ನುವಂತಹ ಒಂದು ಪದ. ಸೊ ಅದನ್ನ ನಾನು ಬಿಡಿಸಿ ಬರುತ್ತೆ. ಬಿಡಿಸಿ ಬರೆದಾಗ ಏನಾಗುತ್ತೆ ನೋಡೋಣ. ಹಳೆ ಪ್ಲಸ್ ಕನ್ನಡ, ಕನ್ನಡ ಈಕ್ವಲ್ಸ್ ಹಳೆಗನ್ನಡ. ಹಳೆ ಗನ್ನಡ, ಓಕೆನಾ? ಸೊ ಇವಾಗ ನಾವು ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಉತ್ತರ ಪದದ ಆದಿಯಲ್ಲಿರುವ, ಸೊ ಉತ್ತರ ಪದ ಯಾವುದು ಇಲ್ಲಿ? ಕನ್ನಡ. ಕನ್ನಡ ಅಂತದ್ದು ಯಾವ್ದು ಇಲ್ಲಿ? ಉತ್ತರ ಪದ. ಉತ್ತರ ಪದದ ಆದಿಯಲ್ಲಿರುವ ಅಂತಂದ್ರೆ, ಆದಿ ಅಂದ್ರೆ ಮೊದಲು, ಫಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಯಾವುದು? ಕನ್ನಡ. ಕ ಅಂತಕ್ಕಂತಹ ವ್ಯಂಜನ, ಇದು ಸ್ವರ ಅಲ್ಲ, ವ್ಯಂಜನ. ಸೊ ಉತ್ತರ ಪದದ ಮೊದಲನೇ ಭಾಗದಲ್ಲಿರ್ತಕ್ಕಂತಹ ಅಥವಾ ಆದಿಯಲ್ಲಿರ್ತಕ್ಕಂತಹ ವ್ಯಂಜನದ ಬದಲಾಗಿ ಸಂಧಿ ಪದ ಆಗಬೇಕಾದ್ರೆ ಬೇರೊಂದು ವ್ಯಂಜನ
ಸೇರ್ಪಡೆಯಾಗೋದನ್ನ ಅಥವಾ ಹೊಸದಾಗಿ ಬರೋದನ್ನ ಆದೇಶವಾಗಿ ಬರೋದನ್ನ ಏನಂತ ಹೇಳ್ತೀವಿ ನಾವು, ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು, ಪೂರ್ವ ಪದ ಇದರಲ್ಲಿ ಲೆಕ್ಕ ಬರೋದಿಲ್ಲ. ಇಲ್ಲಿ ಮೇನ್ ಆಗಿ ಬೇಕಾಗಿರೋದು ಏನು, ಆದೇಶ ಸಂಧಿನಲ್ಲಿ ಉತ್ತರ ಪದ ಮಾತ್ರ. ಸೊ ಉತ್ತರ ಪದದ ಆದಿಯಲ್ಲಿ ಯಾವ ವ್ಯಂಜನ ಇದೆ, ಕ ವ್ಯಂಜನ ಇದೆ. ಸೊ ಸಂಧಿ ಪದ ಆಗ್ಬೇಕಾದ್ರೆ ಈ ಕ ವ್ಯಂಜನ ಬದಲಾಗಿ ಯಾವ ವ್ಯಂಜನ ಬಂದಿದೆ, ಗ ಅನ್ನತಕ್ಕಂತಹ ಒಂದು ವ್ಯಂಜನ ಬಂದಿದೆ. ಸೊ ಇಲ್ಲಿ ಏನು, ಇಲ್ಲಿ ಕ್ಲಿಯರ್ ಆಗಿ ಬರ್ದಿದೆ ನೋಡಿ, ಇಲ್ಲಿ ಉತ್ತರ ಪದ ಆಗಿರುವ ವ್ಯಂಜನದ ಸ್ಥಳದಲ್ಲಿ ಬೇರೊಂದು ವ್ಯಂಜನ ಸಂಧಿ ಪದದಲ್ಲಿ ಆದೇಶ ಆಗಿ ಬರುವುದನ್ನ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಅಂತ. ಸೊ ಇಲ್ಲಿ ಕ ಬದಲಿಗೆ ಯಾವ್ದು ಬಂದಿದೆ, ಗ ಬಂದಿದೆ. ಸೊ ಇದು ಆದೇಶ ಸಂಧಿ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಆದೇಶ ಸಂಧಿಯಲ್ಲಿ ನಾವು ಕ ಚ ಟ ತಪಗಳಿಗೆ ಆದೇಶವಾಗಿ ಗ ಜ ಡ ದಪಗಳು ಬರುತ್ತೆ ಅಂತ ಹೇಳ್ತೀವಿ. ಸೊ ಇದನ್ನ ಮರಿತಿ ನೋಡಿ, ಕ ಚ ತ ಪ. ಸೊ ನಾನು ಇವಾಗ ಹಳೆಗನ್ನಡ ಅಂತ ಏನು ಪದವನ್ನ ಬಿಡಿಸಿದಾಗ ಕ ಬದಲಿಗೆ ಯಾವ್ದು ಬಂತು, ಗ ಬಂತು. ಸೊ ಉತ್ತರ ಪದದ ಮೊದಲನೇ ಅಕ್ಷರ ಕ ಇದ್ದಾಗ ಆದೇಶ ಸಂಧಿಯಲ್ಲಿ ಯಾವಾಗಲೂ ಕೂಡ ಗ ವ್ಯಂಜನವೇ ಆದೇಶವಾಗಿ ಬರುವಂತದ್ದು. ಸೊ ನೋಡಿ ಇಲ್ಲಿ ಗ ಜ ದ ದ ಬ, ಓಕೆನಾ. ಕಗೆ ಗ ಆದೇಶವಾಗಿ ಬರುತ್ತೆ, ಚಗೆ ಜ ಆದೇಶವಾಗಿ ಬರುತ್ತೆ, ಟಗೆ ಡ ಆದೇಶವಾಗಿ ಬರುತ್ತೆ, ತಗೆ ದ ಆದೇಶವಾಗಿ ಬರುತ್ತೆ, ಪಗೆ ಬ ಆದೇಶವಾಗಿ ಬರುತ್ತೆ. ಸೊ ಇದೊಂದನ್ನ ನೋಡೋಣ ಅಲ್ಲ ನಾವು, ಪಗೆ ಬ ಆದೇಶವಾಗಿ ಹೇಗೆ ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಕಂಬನಿ ಕಂಬನಿ ಅನ್ನುವಂತಹ ಒಂದು ಪದವನ್ನು ನಾನು ಬಿಡಿಸಿ ಬರುತ್ತೀನಿ ನೋಡಿ. ಇಲ್ಲಿ ಇದು ಪೂರ್ವ ಪದ, ಉತ್ತರ ಪದ, ಹಾಗೆ ಸಂಧಿ ಪದ. ಸೊ ಕಂಬನಿ ಕಂಬನಿ ಪದವನ್ನ ಬಿಡಿಸಿ ಬರೆದಾಗ ಯಾವ ರೀತಿ ಸಂಧಿ ಕಾರ್ಯ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕಣ್ ಪ್ಲಸ್ ಪನಿ, ಕಣ್ ಪ್ಲಸ್ ಪನಿ ಈಕ್ವಲ್ಸ್ ಕಂಬನಿ. ಓಕೆನಾ. ಉತ್ತರ ಪದದಲ್ಲಿ ಮೊದಲನೇ ಅಕ್ಷರ ಯಾವ್ದಿದೆ, ಪ ಇದೆ. ಇದು ಉತ್ತರ ಪದದ ಮೊದಲನೇರಲ್ಲಿ ಪ ಇದೆ. ಪಗೆ ಆದೇಶವಾಗಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಕ ಚ ಟ ತ ಪಗಳಿಗೆ ಗಜ ಡ ದ ಬಗಳು ಆದೇಶವಾಗಿ ಬರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಪ ಇದೆ, ಪಗೆ ಆದೇಶವಾಗಿ ಯಾವ್ದು ಬಂದಿದೆ, ಬ ಆದೇಶವಾಗಿ ಬಂದಿದೆ. ಸೊ ಇದು ಆದೇಶ ಸಂಧಿ. ಇನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಹೂ ದೋಟ ಅಂತಕ್ಕಂತಹ ಒಂದು ಪದ ಇದೆ. ಅದು ಯಾವ ರೀತಿ ಆದೇಶ ಆಗುತ್ತೆ ಅಂತ ಹೇಳಿದ್ರೆ ಹೂ ಪ್ಲಸ್ ತೋಟ ಈಕ್ವಲ್ಸ್ ಹೂ ದೋಟ. ಹೂ ದೋಟ, ಹೂ ದೋಟ. ಸೊ ಇಲ್ಲಿ ತಗೆ ಯಾವುದು ಆದೇಶವಾಗಿ ಬಂದಿದೆ, ದ ಆದೇಶವಾಗಿ ಬಂದಿದೆ. ಸೊ ಇದು ಆದೇಶ ಸಂಧಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಧಿಗಳ ಬಗ್ಗೆ ತಿಳ್ಕೊಂಡ್ರಿ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ, ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ಸೊ ಇವತ್ತಿನ ತರಗತಿಯಲ್ಲಿ ನೀವು ಏನೇನು ತಿಳ್ಕೊಂಡ್ರೆ, ಸಂಧಿಗಳು ಹಾಗೆ ಸಂಧಿಗಳ ವಿಧಗಳು, ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ, ಕನ್ನಡ ಸಂಧಿಯಲ್ಲಿ ಯಾವ್ಯಾವ ವಿಧಗಳು ಬರುತ್ತೆ, ಆಗಮ ಸಂಧಿ, ಲೋಪ ಸಂಧಿ, ಆದೇಶ ಸಂಧಿ, ಇದರಲ್ಲಿ ಸ್ವರ ಸಂಧಿ ಯಾವುದು, ಹಾಗೆ ವ್ಯಂಜನ ಸಂಧಿ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಇದರ ಮುಂದುವರೆದ ಭಾಗ ಅಂತ ಹೇಳಿದ್ರೆ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಆದಷ್ಟು ಎಲ್ಲಾ ಪರೀಕ್ಷೆಗಳಿಗೂ ಕೂಡ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನ ನೋಡ್ತಾ ಇರಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.